ಅದು ಯಾವ ಯಾರು ಹೇಳಿದ್ರು ಪಕ್ಷೇತರದಿಂದ ಇರ್ತಾರೆ ಅಂತ ರೇ ತಡೆ ರೇ ಒಂದು ನಿಮಿಷ ದೇವೇಗೌಡರ ಹತ್ರ ಬಸವರಾಜ ಬಂದೆ ದೇವೇಗೌಡರ ಹತ್ರ ನಾನು ಈಗಾಗಲೇ ಆರು ತಿಂಗಳಲ್ಲಿ ಅವರು ಏನು ನಿರ್ಣಯ ತಗೊಂಡಿದ್ದಾರೆ ಅದನ್ನು ಹೇಳಿದ್ದೀನಿ ಅದು ದೇವೇಗೌಡರಿಗೆ ಗೊತ್ತು ನನಗೆ ಗೊತ್ತು ಯಾವ ರೀತಿ ನಮಗೇನು ಜಿಲ್ಲೆಯಲ್ಲಿ ಏಳು ಜನ ಶಾಸಕರು ಗೆಲ್ಲಬೇಕಷ್ಟೇ ನಮಗೆ ಬೇಕಾದ್ರೆ ಅದು ಇದು ಇಲ್ಲ ಗೊತ್ತಾಯ್ತು ಸ್ವಾಮಿ ದೇವೇಗೌಡರು ಅರವತ್ತು ವರ್ಷದ ಅನುಭವ ಇದೆ ಈ ಜಿಲ್ಲೆ ಅರವತ್ತೆರಡನೇ ಇಸ್ವಿಯಿಂದ ಇಪ್ಪತ್ತೆರಡರಿಗೂ ಅನುಭವ ಇದೆ ಅನುಭವದ ಪ್ರಕಾರ ದೇವೇಗೌಡರು ಏನು ಹೇಳ್ತಾರೆ ಯಾವತ್ತೂ ನಾವು ದೇವೇಗೌಡರು ಮಾತು ಮೀರಿಲ್ಲ ಮೀರೋ ಕ್ವಶನ್ನು ಇಲ್ಲ ನಮ್ಮ ಅಗ್ರಗಣ್ಯ ನಾಯಕರು ದೇವೇಗೌಡರು ದೇವೇಗೌಡರು ಏನು ಹೇಳ್ತಾರೆ ಅದೇ ಫೈನಲ್ ನಾವು ಏನು ಹೇಳಿದ್ರು ದೇವೇಗೌಡರು ಎಸ್ ದೇವೇಗೌಡರು ಏನು ಹೇಳ್ತಾರೆ ಅದನ್ನು ನಾನು ಬದ್ಧ ದೇವೇಗೌಡರು ಗೆರೆ ದಾಟುವಂಥದ್ದು ಇಲ್ಲವೇ ಇಲ್ಲ ಅದು ಅವತ್ತು ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಹಲವಾರು ಬಾರಿ ನಾನು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೀನಿ ಎಲ್ಲರೂ ನಾವು ಹೇಳಿದೀವ ದೇವೇಗೌಡರು ಉಮಾನಣ್ಣರು ಇಬ್ರಾಹಿಂ ಸಾಹೇಬರು ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಎಷ್ಟು ಸರಿ ಹೇಳಿದ್ದೀನಿ ಎಲ್ಲರೂ ನಾನೇನಾದ್ರು ಹೇಳಿದ್ದೀನ ಅದು ಕೆಲವರು ಏನಾಯಿತು ಪ್ರಚಾರ ಇರುತ್ತೆ ನಾವೇನು ಮಾಡೋಕ್ಕಾಗ ನಾವು ದೇವೇಗೌಡರು ನಮ್ಮ ಸುಪ್ರೀಂ ನಾಯಕರು ದೇವೇಗೌಡರು ಏನು ಹೇಳ್ತಾರೆ ಅದನ್ನು ಪಾಲಿಸೋದು ನಾನು ಯಾವತ್ತು ದೇವೇಗೌಡರು ಆದೇಶ ಬಿಟ್ಟು ಹೋಗಿಲ್ಲ ಇವತ್ತೇನಾದ್ರು ಐದು ಬಾರಿ ಶಾಸಕನಾಗಿದ್ದರೆ ದೇವೇಗೌಡರದು ಒಂದು ಆದೇಶ ಇದೆ ಗೊತ್ತಾಯ್ತಾ ಇವತ್ತು ಮಲ್ಲೇಶಣ್ಣ ಇಲ್ಲ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆವರೆಗೆ ಮಲ್ಲೇಶಣ್ಣ ಜೊತೆ ದೇವೇಗೌಡರು ಕೆಲಸಕ್ಕೆ ಏನು ಮಾಡಿದ್ವಿ ಅಂತ ಮಲ್ಲೇಶಣ್ಣಿಗೆ ಗೊತ್ತೈತೆ ನನಗೆ ಗೊತ್ತೈತೆ ಕುಮಾರ್ ಟೌನಲ್ಲಿ ನೋಡ್ಕೊಳ್ಳೋರು ಅವತ್ತು ಮಲ್ಲೇಶಣ್ಣ ನಾವು ಒಳ್ಳೆ ನೋಡ್ಕೊಳ್ಳಿವು ಗೊತ್ತಾಯ್ತು ಯಾರು ನನಗೆ ಯಾಕೆ ಮಾಡೋಕೆ ಹೋಗ್ತಾರೆ ನನಗೆ ಯಾಕೆ ಪಾರ್ಟಿ ನನಗೆ ಯಾವ ಸಿದ್ದರಾಮಯ್ಯನವರು ನನ್ನ ಅವರ ಬಾಂಧವ್ಯ ಬೇರೆ ನಾನು ಪಾರ್ಟಿಗೆ ಸೇರ್ತೀನಿ ಅಂತ ಎಲ್ಲೂ ಯಾರ ಹತ್ರ ಮಾತಾಡೋಕೆ ಹೋಗಿಲ್ಲ ನಾನ್ಯಾಕೆ ಹೋಗಲಿ ಜೆ ಡಿ ಎಸ್ ದೇವೇಗೌಡರು ಕುಮಾರಣ್ಣರಿರುವ ನಮ್ಮ ನಾಯಕರಿರುವ ನಾನ್ಯಾಕೆ ಹೋಗಲ್ರಿ ಈಗ ಒಂದು ನಿಮಿಷ ಹೇಳ್ತೀನಿ ಎರಡು ವರ್ಷದಿಂದ ಸತತವಾಗಿ ಈಗ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ನೆಲೆ ಇಲ್ಲ ಅಂತೇಳಿ ಕಾಂಗ್ರೆಸ್ನ ಕೆಲವು ಮುಖಂಡರುಗಳು ಜೆ ಡಿ ಎಸ್ನ ಮಾಡಿ ಈಗ ಒಬ್ಬರಿಗೆ ಸೀಟ್ ಕೊಟ್ಟವರೆ ಇನ್ನೊಬ್ರು ಗೆಲ್ಲಕ್ಕಿಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಅದು ನಿನ್ನ ಕೇಳಿ ಮಾಡಬೇಕು ಅಂತ ಅವರೇ ನೀನೇನು ಯಾವತ್ತು ಏ ಅದೆಲ್ಲ ಏ ರಾಷ್ಟ್ರೀಯ ಪಕ್ಷಗಳೇ ಇನ್ನೂ ಒದ್ದಾಡ್ತಾವ್ರೆ ನಮ್ದು ಅದೇ ಇನ್ನೂ ಡೆಲ್ಲಿ ಕರೆಸ್ಕೊಂಡು ಗುಲಾಬ್ ಮಾಡ್ಕೊಂಡೆಲ್ಲ ಅವ್ರು ಒದ್ದಾಡ್ತಾವ್ರೆ ನಮ್ದೇ ಆದರೆ ನಮ್ದು ಇಲ್ಲೇ ಪದ್ಮನಾಭ ನಗರ ಬಿಡ್ದಿ ಅವೆಲ್ಲ ಪಾಪ ಈಗ ಗೊತ್ತಿಲ್ಲ ಯಾರೋ ಟಿ ವಿ ಹೇಳ್ತಾರೆ ಅದೆಲ್ಲ ಸರಿ ಇಲ್ಲ ಕುಮಾರಣ್ಣ ನಾವು ಇಲ್ಲೇ ಬಂದಿದ್ರಲ್ರಿ ಜೊತೆಯಲ್ಲಿ ಇರ್ತೀವಿ ದೇವೇಗೌಡರು ಏನು ಹೇಳ್ತಾರೆ ಅದು ಅಂತಿಮ ಅಂತ ಹೇಳಿದ್ಮೇಲೆ ಇನ್ನೇನು ಹೇಳೋಣ ನಮ್ಮ ಜಿಲ್ಲೆಯ ನಾಯಕರು ರಾಷ್ಟ್ರದ ನಾಯಕರು ರಾಜ್ಯದ ನಾಯಕರು ಅವರು ಅರವತ್ತು ವರ್ಷದ ಅನುಭವ ಇದೆ ದೇವೇಗೌಡರಿಗೆ ಅನುಭವದ ಮೇಲೆ ಏನು ಬೇಕೋ ಅವ್ರು ಏನು ಹೇಳ್ತಾರೆ ಅದು ಕೇಳ್ತೀವಿ ಯಾವ ರೇ ಯಾವ ಗೊಂದು ಇಲ್ಲ ಏನೂ ಇಲ್ಲ ಸುಮ್ಮನೆ ನೀವು ಮಾಧ್ಯಮದವ್ರು ಗೊಂದ ಫಿಕ್ಸ್ ಮಾಡ್ತೀರಿ ದೇವೇಗೌಡರು ಇದ್ದಾರೆ ಕೂತ್ಕೋತಾರೆ ಮಾಡ್ತಾರೆ ಅವತ್ತಿಂದ ಹೇಳ್ತಾ ಇಲ್ವ ನಿಮಗೆ ಕಳೆದ ಆರು ತಿಂಗಳಿಂದ ಹೇಳ್ತಾ ಇದ್ದೀನಪ್ಪ ಇನ್ನೇನು ನಾವು ಇನ್ನೇನು ಮಾಡಲಿ ದೇವೇಗೌಡರು ಏನು ಹೇಳ್ತಾರೆ ಅದಕ್ಕೆ ಬದ್ಧ ಇನ್ನೇ ಇನ್ನೇನು ಹೇಳೋದು ಸ್ವಾಮಿ ಅದು ದೊಡ್ಡವರಿಗೆ ಗೊತ್ತು ಅದನ್ನು ಕುಮಾರಣ್ಣರು ಇವರೆಲ್ಲ ಯಾವ ದೇವೇಗೌಡರು ನಾನೇ ಈ ಜಿಲ್ಲೆಯಲ್ಲಿ ಹೋರಾಟ ಬರ್ತೀನಿ ಅಂತವ್ರು ಕರ್ಕೊಂಡು ಕೊಟ್ಟಾಗ ಅದು ನೀವು ಹೇಳಬೇಕಪ್ಪ ನಮಗೇನು ಗೊತ್ತು ನಿಮಗೆ ಗೊತ್ತು ಅದು ಏನು ಅಂತ ರೇ ನಾನು ಕುಮಾರಣ್ಣ ಕೆಲವು ಮಾತಾಡ್ಕೊಂಡಿದ್ದೆ ಮುಂಚೆನೆ ಅದು ಏನು ಅದೆಲ್ಲ ಹೇಳೋಕ್ಕಾಗಲ್ಲ ದೇವೇಗೌಡರು ಏನು ಹೇಳ್ತಾರೆ ಅದು ಫೈನಲ್ ನನಗೆ ಯಾ ರೇ ಯಾ ತಲೆ ರೇ ನಾನು ತಲೆ ಕೆಡಿಸೋಕ್ಕೆ ತಲೆ ಕೆಡಿಸ್ಕೊಳ್ಳೋವಂಥ ವ್ಯಕ್ತಿ ಅಲ್ಲ ನಂದು ಮೂವತ್ತು ವರ್ಷದ ದೇವೇಗೌಡರ ಜೊತೆ ಅದನ್ನ ಎಪ್ಪತ್ತೆಂಟು ಇಸ್ವಿಯಿಂದಲೂ ಇದ್ದೀನಿ ನನಗೆ ತಲೆ ಕೆಡಿಸೋದು ಪಲ ಏನಿಲ್ಲ ಅವೆಲ್ಲ ನೀವು ರೇ ತಡೆ ರೇ ನಮ್ಗೆ ಯಾರೂ ಇಲ್ಲ ಕುಮಾರಣ್ಣರು ರೇವಣ್ಣರ ಒಡಸಾಡೋಕ್ಕೆ ಯಾರ ಕೈಲೂ ಹಾಕಲ್ಲ ನಡೀರಿ ನಾವೆಲ್ಲ ಒಟ್ಟಾಗಿರ್ತೀವಿ ಅದೇನಾದ್ರು ರೇವಣ್ಣ ಕುಮಾರಸ್ವಾಮಿ ಹೊಡೆದಾಡ್ತಾರೆ ಅಂದರೆ ನಾವು ಬೆಳಗ್ಗೆ ಎದ್ದು ಸರಿಯಾಗಿರ್ತೀವಿ ನಿಮಗೆ ಗೊತ್ತಿಲ್ಲ ನಡೀರಿ ನೋಡ್ರಿ ಒಡೆಯಸಿಬ್ಬರು ತಾಲೂಕಿನ ಜನ ನನ್ನ ಮೂವತ್ತು ವರ್ಷ ಶಾಸಕರ ಕೆಲಸ ಮಾಡಿದ್ದು ಜಿಲ್ಲಾ ಪರಿಷತ್ತವರು ನಮ್ಮ ಜನ ಏನು ತೀರ್ಮಾನ ಕೊಡ್ತಾರೆ ಗೊತ್ತಾ ನಮ್ಮ ಜಿಲ್ಲೆಗೋಸ್ಕರ ನಾನು ಇನ್ನೂ ಈ ವರ್ಷರು ಜೀತ ಮಾಡಕ್ಕೆ ಇದ್ದೀನಿ ಗೊತ್ತಿಲ್ಲಪ್ಪ ನನಗೆ ದೇವೇಗೌಡರು ಏನು ಹೇಳ್ತಾರೋ ಯಾರೇ ಡಿಮ್ಯಾಂಡ್ ಇಲ್ಲ ದೇವೇಗೌಡರು ಫೈನಲ್ ದೇವೇಗೌಡರು ಏನು ಹೇಳ್ತಾರೆ ಅದಕ್ಕೆ ನಾನು ಗೊತ್ತಾ ಸರಿ ಗೊತ್ತಿಲ್ಲ